ಜನರ ಆರೋಗ್ಯ ದೃಷ್ಟಿಯಿಂದ ಕ್ರೀಡಾಂಗಣಗಳು ಅವಶ್ಯಕ. ಕ್ರೀಡೆ ವ್ಯಾಯಾಮದಿಂದ ದೈಹಿಕ ಮಾನಸಿಕ ಆರೋಗ್ಯ ಪಡೆಯಬಹುದು. ಇದಕ್ಕೆ ಉತ್ತಮ ಕ್ರೀಡಾಂಗಣ ಬೇಕೇ ಬೇಕು. ಪ್ರಸ್ತುತ ಚಿಕ್ಕಬಳ್ಳಾಪುರದಲ್ಲಿರುವ ಕ್ರೀಡಾಂಗಣ ಚಿಕ್ಕಬಳ್ಳಾಪುರ ಉಪವಿಭಾಗ ಕೇಂದ್ರ ವಿಭಾಗ ನಿರ್ಮಾಣ ಮಾಡಿರುವುದು ಅನೇಕ ಮೂಲಭೂತ ಸಮಸ್ಯೆಗಳಿಂದ ಕ್ರೀಡಾಂಗಣ ಕೂಡಿದೆ. ಯಾವಾಗಲೂ ಕ್ರೀಡಾಪಟುಗಳು ಸಾರ್ವಜನಿಕರು ಅಭಿವೃದ್ಧಿಪಡಿಸಿ ಎಂದು ಒತ್ತಾಯ ಮಾಡುತ್ತಲೇ ಬಂದಿದ್ದಾರೆ. ಈಗ ಕಾಲ ಕೂಡಿ ಬಂದಂತಿದೆ. ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಚಿವರಾದ ತಕ್ಷಣ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು, ಸಾರಂಗಿ ಕ್ರೀಡಾಂಗಣವನ್ನು ವಿಶ್ವದರ್ಜೆಯ ಕ್ರೀಡಾಂಗಣವಾಗಿ ಅಭಿವೃದ್ಧಿಪಡಿಸಲಾಗುವುದೆಂದು 4 ತಿಂಗಳ ಹಿಂದೆ ತಿಳಿಸಿದ್ದರು. ಕನ್ನಡ ರಾಜ್ಯೋತ್ಸವ ದಿನವಾದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೆಲವು ದೂರದೃಷ್ಟಿ ಯೋಜನೆಗಳ ಬಗ್ಗೆ ಎಂಸಿ ಸುಧಾಕರ್ ಪ್ರಸ್ತಾಪಿಸಿದ್ದು, ಪ್ರಸ್ತುತ ಸುಮಾರು 14 ಎಕರೆ ಪ್ರದೇಶದಲ್ಲಿರುವ ಕ್ರೀಡಾಂಗಣವನ್ನು ಮೇಲ್ದರ್ಜೆಗೆ ಏರಿಸಿ ಒಂದು ಸುಂದರ ಕ್ರೀಡಾಂಗಣವಾಗಿ ರೂಪಿಸಲು 3D ಗ್ರಾಫಿಕ್ಸ್ ಮಾಡಿದ್ದು, ಇದು ಬಹಳ ಸುಂದರವಾಗಿ ಮೂಡಿಬಂದಿದೆ. ಸುಮಾರು 70 ಕೋಟಿ ರೂಗಳ ವೆಚ್ಚದಲ್ಲಿ ಕ್ರೀಡಾ ಇಲಾಖೆ ಕಚೇರಿ, ಒಳಾಂಗಣ ಕ್ರೀಡಾಂಗಣ, ಜಿಮ್, ಶೌಚಾಲಯ, ವಾಹನ ನಿಲ್ದಾಣ ಮಾಡಲಿದ್ದು, ಕ್ರೀಡಾಂಗಣದಲ್ಲಿ ಸುಮಾರು 400 ಮೀಟರ್ ಸಿಂಥೆಟಿಕ್ ಟ್ರ್ಯಾಕ್, 1000 ಜನ ಕುಳಿತುಕೊಳ್ಳುವ ಗ್ಯಾಲರಿ, ವಾಣಿಜ್ಯ ಸಂಕೀರ್ಣ, 4 ಪ್ರವೇಶ ದ್ವಾರಗಳನ್ನು ಒಳಗೊಂಡ ಕ್ರೀಡಾಂಗಣ ನಿರ್ಮಾಣಕ್ಕೆ ಸಿದ್ಧತೆ ಮಾಡಲಾಗಿದೆ. ಶೀಘ್ರದಲ್ಲಿ ಯೋಜನೆ ಜಾರಿಗೆ ಬರಲಿದೆ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಇದು ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ಕ್ರೀಡಾಂಗಣವಾಗಿ ರೂಪುಗೊಳ್ಳಲಿಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡ್ತೀವಿ ಅಂತಕ್ಕಂತ ಮಾತನ್ನ ಹೇಳಿದ್ದೆ. ಈಗಾಗಲೇ ಒಂದು ವಿಸ್ತೃತವಾದಂತಹ ಯೋಜನೆಯನ್ನ ಈಗಾಗಲೇ ತಯಾರು ಮಾಡಿದ್ದೀವಿ. ಈ ಒಂದು ಕ್ರೀಡಾಂಗಣ ನಾಳೆ ಇಡೀ ರಾಜ್ಯದ ಯಾವುದೇ ಜಿಲ್ಲೆಯ ಮುಖ್ಯ ಕೇಂದ್ರಗಳಲ್ಲಿ ಇರದೇ ಇರತಕ್ಕಂತ ರೀತಿಯಲ್ಲಿ ಇವತ್ತು ವಿನ್ಯಾಸವನ್ನ ಮಾಡಿರ್ತಕ್ಕಂಥದ್ದು ಮತ್ತು ಸುಮಾರು 69-70 ಕೋಟಿ ರೂಗಳ ಒಂದು ಅಂದಾಜನ್ನ ನಾವು ಇವತ್ತು ಇದಕ್ಕೆ ತಯಾರು ಮಾಡಿದ್ದೀವಿ. ಈಗಾಗಲೇ ಇದಕ್ಕೆ ಬೇಕಾದಂತ ಒಂದು ವರ್ಚುವಲ್ ಇಮೇಜ್ ಅಂತ ಹೇಳಿ ನಾವು ಮಾಡಿಸಿದ್ದೇನೆ. ಈ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿ ರವೀಂದ್ರ, ಜಿಲ್ಲಾ ರಕ್ಷಣಾಧಿಕಾರಿ ನಾಗೇಶ್ ಉಪಸ್ಥಿತರಿದ್ದರು. ಇ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.